ಏನಿದು ಪೌರತ್ವ ಜ್ವಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮೋದಿ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೊಳಿಸ್ತಾ ಇರುವಂತಹದ್ದು. ಇದೇ ಸಂದರ್ಭದಲ್ಲೇ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಭುಗಿಲೆದ್ದಿರತಕ್ಕಂತಹ ಆಕ್ರೋಶ, ಒಂದಷ್ಟು ಅನುಮಾನ, ಇಲ್ಲ ಇದು ಸರಿಯಾದಂತಹ ಕ್ರಮ, ಪೌರತ್ವ ಕಾಯ್ದೆಯನ್ನು ತರಬೇಕಾದಂಥ ಅವಶ್ಯಕತೆ ಇತ್ತು, ಈ ವಿಚಾರದ ಬಗ್ಗೆ ಸರ್ಕಾರ ಇರಬಹುದು, ಸರ್ಕಾರದ ಪರವಾದಂತಹ ವಾದವೂ ಕೂಡ ನಮ್ಮ ಮುಂದಿದೆ, ಹಾಗೆಯೇ ವಿರೋಧಿ ವಾದವೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಿದ್ರೆ ಅಸಲಿಗೆ ಇಲ್ಲಿ ಈ ಪೌರತ್ವ ಜ್ವಾಲೆಗೆ ಕಾರಣಗಳು ಏನೇನು ಆಗ್ತಾ ಇರುವಂಥದ್ದು ಮತ್ತು ಇದರಲ್ಲಿರ್ತಕ್ಕಂಥ ಡೌಟ್ಸ್ ಏನಿದ್ದಾವೆ, ಅನುಮಾನಗಳೇನಿದ್ದಾವೆ, ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದೆ, ಇದರ ಬಗ್ಗೆ ಮಾತನಾಡೋದಕ್ಕೆ ಕೇಂದ್ರ ರಸಗೊಬ್ಬರ ಖಾತೆ ಸಚಿವರಾಗಿರ್ತಕ್ಕಂತಹ ಡಿ ವಿ ಸದಾನಂದಗೌಡರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸದಾನಂದಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರತಿಭಟನೆ ಮಾಡಲೇಬಾರದು ಅನ್ನುವಂಥದ್ದು ಯಾವ ಧೋರಣೆ ಸದಾನಂದಗೌಡರೇ? ನಾವು ಖಂಡಿತವಾಗಿ ಹೇಳಿಲ್ಲ ಪ್ರತಿಭಟನೆ ಮಾಡಬಾರ್ದು ಅಂತ. ಆದರೆ ಸಾರ್ವಜನಿಕ ಸ್ವತ್ತುಗಳಿಗೆ ಬೆಂಕಿ ಹಚ್ಚುವುದು, ಸಾರ್ವಜನಿಕ ಆಸ್ತಿಗಳನ್ನು ಲೂಟಿ ಮಾಡುವುದು, ಇದು ಮಾಡುವಂಥದ್ದು, ಇದು ಪ್ರತಿಭಟನೆ ಅಲ್ಲ. ಕರ್ನಾಟಕದಲ್ಲಿ ಇನ್ನೂ ಕೂಡ ಏನೂ ಗಲಾಟೆನೇ ಆಗಿರಲಿಲ್ಲ. ಸೆಕ್ಷನ್ 144 ಅನ್ನ ಜಾರಿ ಮಾಡಿದ್ರು, ನಿಷೇಧಾಜ್ಞೆಯನ್ನ ಜಾರಿ, ನೋಡಿ ಜನ ಸೇರಬಾರ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲ, ಪ್ರತಿಭಟನೆ ವಾಯ್ಸ್ ಅನ್ನೇ ಕೇಳಬಾರ್ದು ಅನ್ನುವಂಥದ್ದು, ಅಂದ್ರೆ ಕೇಳಲೇಬಾರ್ದು ಅಂತ. ಯಾವತ್ತು ಪ್ರತಿಭಟನೆಯನ್ನು ಹಕ್ಕಿರುವಂಥ ಹತ್ತಿಡುವಂಥ ಪ್ರಯತ್ನ ನಮ್ಮ ಸರ್ಕಾರಗಳು ಮಾಡಿದೆ? ನೀವು ನೋಡಿ, 19ನೇ ತಾರೀಕಿಗೆ ಲೋಕಸಭೆಯಲ್ಲಿ ನಮ್ಮದು, ಸಾರಿ, 9ನೇ ತಾರೀಕಿಗೆ ಲೋಕಸಭೆಯಲ್ಲಿ ಪಾಸ್ ಆಯಿತು, 11ನೇ ತಾರೀಕಿಗೆ ರಾಜ್ಯಸಭೆಯಲ್ಲಿ ಆಯಿತು, 12ನೇ ತಾರೀಕಿಗೆ ನಮ್ಮ ರಾಷ್ಟ್ರಪತಿಯವರು ಒಪ್ಪಿಗೆ ಕೊಟ್ಟರು. 12 ಎಲ್ಲ ಕಡೆಗಳಲ್ಲೇ, ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರೋದು, 9ನೇ ತಾರೀಕಿಗೆ ಪ್ರೆಸೆಂಟ್ ಮಾಡುವಾಗಲೇ ಹಲವಾರು ಪ್ರತಿಭಟನೆಗಳನ್ನು ನಡೆದಿವೆ. ಕರ್ನಾಟಕದಲ್ಲಿ 10 ದಿನ ಏನಿಲ್ಲ, 10 ದಿನ ಏನೂ ಇಲ್ಲ. ಯಾರೋ ಒಬ್ಬ ರಾಜಕಾರಣಿ ನೇರವಾಗಿ ಕರ್ನಾಟಕದಲ್ಲಿ ಕೂಡ ನಾಳೆಯಿಂದ ಬೆಂಕಿ ಬೀಳ್ತದೆ ಅಂತ ಹೇಳುವಂಥದ್ದನ್ನು ಹೇಳಿ ಯಾರನ್ನೋ ಪ್ರವೋಕ್ ಮಾಡುವುದರ ಮುಖಾಂತರ ಈ ಕೆಲಸ ಮಾಡಿದ್ದಾರೆ. ಎಲ್ಲೆಲ್ಲ ಗಲಾಟೆ ನಡೆದಿದೆ? ಗುಲ್ಬರ್ಗ, ಅಲ್ಲಿ ಹಿಂದೆ ಕಾಂಗ್ರೆಸ್ ಪ್ರಬಲವಾಗಿತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರು. ಎಲ್ಲಿ? ದಕ್ಷಿಣ ಕನ್ನಡದ ಉಳ್ಳಾಳ ಮತ್ತು ಮಂಗಳೂರಿನ ಪ್ರದೇಶ. ಎಲ್ಲಿ? ಅಲ್ಲಿಯ ಶಾಸಕ ಮಾಜಿ ಮಂತ್ರಿಯಾಗಿ ಯು ಟಿ ಕಾರ್ಯದಿರದ್ದಾರೆ. ಅಲ್ಲಿ ಎಲ್ಲಿ? ಶಿವಾಜಿನಗರ, ಅಲ್ಲಿ ಕಾಂಗ್ರೆಸ್ನ MLA ಇದ್ದಾರೆ. ಎಲ್ಲೆಲ್ಲ ಕಾಂಗ್ರೆಸ್ ಇದೆಯೋ ಅಲ್ಲಿ ಎಲ್ಲ ಗಲಾಟೆಗೆ ಪ್ರಚೋದನೆಗಳಾಗಿದೆ ಈ ಭಾಗದಲ್ಲಿ. ನಾನು ನಿಮ್ಮ ನಾರ್ತ್ ಈಸ್ಟರ್ನ್ ಹೇಳ್ತಾ ಇಲ್ಲ. ಯು ಟಿ ಖಾದರ್ ಒಬ್ಬರ ಮಾತಿಂದಾಗಿ ಇಷ್ಟೆಲ್ಲ ಗಲಾಟೆ ಆಗುತ್ತೆ. ಆ ಯು ಟಿ ಖಾದರ್ನ ಇಮಿಡಿಯೇಟ್ಲಿ ಅವತ್ತೇ ಯು ಟಿ ಖಾದರ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದ್ದಿತ್ತು. ಪೊಲೀಸರು ಗುಂಡು ಹೊಡೆದು ಇಬ್ಬರನ್ನ ಸಾಯಿಸುವಂತಹ ಒಂದು ಕೃತ್ಯ, ನೀವು ಕೂಡ ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ ಅದು ಮಂಗಳೂರು, ಆ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಘಟನೆ, ಇದನ್ನು ಹೆಂಗೆ ಸಮರ್ಥಿಸ್ಕೊಳ್ತೀರಿ? ನಾನು ಯಾವ ಕಾರಣಕ್ಕಾಗಿ ಹಂಗಾದ್ರೆ ನಿಷೇಧಾಜ್ಞೆಯನ್ನು ಹೇರಿ ಜನ ಬರಲೇಬಾರ್ದು ಅಂತೇಳಿ ತಡೆದು ಕೊನೆಗೆ ಅಲ್ಲಿ ಹಿಂಸಾಚಾರ ನಡೆಯುತ್ತೆ, ಇಬ್ಬರು ಸತ್ತು ಹೋಗ್ತಾರೆ ಅಂತ ಹೇಳಿದ್ರೆ? ಅಲ್ಲ, ಅವರ ನನಗೆ 2 ಜನರನ್ನು ನಾವು ಕಳ್ಕೊಂಡಿದ್ದರ ಬಗ್ಗೆ ನನಗೆ ಅಪಾರವಾದಂಥ ನೋವಿದೆ. ಇದು ಸಾವು ನೋವುಗಳು ಆಗಬಾರ್ದಿತ್ತು, ಅದರಲ್ಲಿ 2 ಮಾತುಗಳೆಲ್ಲ ಆಗಬಾರ್ದಿತ್ತು. ಆದರೆ ಎಲ್ಲವನ್ನು ಕೊಳ್ಳೆ ಹೊಡೆದು, ಲೂಟಿ ಹೊಡೆದು, ಪೊಲೀಸ್ ಜೀಪ್ಗಳಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚುವುದನ್ನು ನಾವು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುತ್ತೆ? ತಡೆಯುವಂಥ ಪ್ರಯತ್ನಗಳನ್ನು ಮಾಡಬೇಕಲ್ಲ ಮಂಗಳೂರಲ್ಲಿ. ಆ ರೀತಿಯಾದ ಮಂಗಳೂರಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಆಗಿದೆ. ಪೊಲೀಸ್ ಸ್ಟೇಷನ್ಗೆ, ನನಗೆ ತಿಳಿದ ಮಾಹಿತಿ ತಿಳಿದ ಪ್ರಕಾರ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲೇ ಈ ನಿರ್ದಾಕ್ಷಿಣ್ಯವಾದಂಥ ಕ್ರಮಗಳನ್ನು ತಗೊಳ್ಬೇಕಾಯಿತು. ಆದರೆ ಯಾರೋ ಬಲಿಯಾದವರ ಬಗ್ಗೆ ನನಗೆ ನಿಜವಾಗಿ ಮನಸ್ಸಿಗೆ ನೋವಿದೆ, ದುಃಖ ಇದೆ. ಇದು ಆಗಬಾರದಿತ್ತು ಅಂತ ಹೇಳುವಂಥದ್ದು ಇದೆ. ದೆಹಲಿಯಲ್ಲಿ ಎಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆದಿದೆ, ಯು ಪಿ ಯಲ್ಲಿ ಹೆಂಗೆ ನಡೆದಿದೆ ಎಲ್ಲವೂ ಕೂಡ ನೋಡಿದ್ವಿ. ಆದರೆ ನಮ್ಮಲ್ಲಿ ಗೋಲಿಬಾರ್ ನಡೆಯುತ್ತೆ. ಅಲ್ಲ, ಹಂಗೆ ಇದು ಮಾತ್ರ ಪ್ರಥಮ ಅಲ್ಲ. ಮಂಗಳೂರಿನಲ್ಲಿ ನೀವು ನೋಡಿದರೆ ಸುರತ್ಕಲ್ನಲ್ಲಿ ಗೋಲಿಬಾರ್ ಆಗಿ 2 ಜನ ಇದಾಗಿರುವಂಥದ್ದು, ಇನ್ನೊಮ್ಮೆ ಮತ್ತೆ ಸುರತ್ಕಲ್ನಲ್ಲಿ ಆಗಿರುವಂಥದ್ದು, ನಮ್ಮ ಪುತ್ತೂರಿನಲ್ಲಿ ಕೂಡ ನಡೆದಿರುವಂಥದ್ದು. ಈ ರೀತಿ ಒಂದಷ್ಟು ಘಟನೆಗಳಾಗಲಿಲ್ಲ ಅಂತಲ್ಲ, ಆದರೆ ಅಹಿತಕರ ಘಟನೆಗಳನ್ನು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೂಡ ಪೊಲೀಸರು ಅದನ್ನು ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಯಾವುದು ಪ್ರಥಮತವಾಗಿ ಅವ್ರು ಮಾಡಬೇಕು ಅದನ್ನೆಲ್ಲವನ್ನು ಮಾಡಿ ಕೊನೆಯ ಕ್ಷಣದಲ್ಲಿ ಅನಿವಾರ್ಯವಾಗಿ ಮಾಡುವಂಥದ್ದಾಗಿದೆ. ನಾನು ಇದನ್ನು ಸಮರ್ಥನೆ ಮಾಡ್ತಾ ಇಲ್ಲ, ಇಂಥದ್ದು ನಡಿಬಾರ್ದು. ನಿಷೇಧಾಜ್ಞೆ ಹೇರದೇ ಇದ್ದಿರ್ತಿದ್ರೆ ಜನ ಬಂದು ಪ್ರತಿಭಟನೆ ಮಾಡಿಕೊಂಡು ಹೋದ್ರೆ ಏನ್ ಸಮಸ್ಯೆ ಏನಾಗುತ್ತೆ? ಅದಾಗಿಲ್ಲ, ಒಂದು ಪ್ರತಿಭಟನೆ ನಡೆಸಿಕೊಂಡು ಹೋದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡಲಾರದಷ್ಟು ನಮ್ಮಲ್ಲಿ ಹಂಗಾದ್ರೆ ಫೇಲ್ಯೂರ್ ಫೇಲ್ಯೂರ್ ಇದೆಯಾ ಅಂತ. ಇಲ್ಲಿ ಪ್ರಾರಂಭ ಅದೇ ಕಲ್ಲು ತೂರಾಟದ ನಂತರ, ಕಲ್ಲು ತೂರಾಟಗಳು ಪ್ರಾರಂಭ ಆದ ಮೇಲೆಯೇ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಕಲ್ಲು ತೂರಾಟಗಳು ಪೊಲೀಸ್ ಜೀಪ್ಗಳಿಗೆ, ಮತ್ತೊಂದಕ್ಕೆ, ಅಂಗಡಿಗಳಿಗೆ, ಮುಗ್ಗಟ್ಟುಗಳಿಗೆ ಎಲ್ಲ ಕಲ್ಲು ತೂರಾಟ ಮಾಡಿದ ಮೇಲೆಯೇ ಪೊಲೀಸರು ಮಾಡಿರುವಂಥದ್ದು ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಂಥದ್ದು. ನಾನು ಇವತ್ತು ಕೂಡ ಹೇಳ್ತೇನೆ, ಇವತ್ತು ಕಾಂಗ್ರೆಸ್ನವರು ಒಂದು ದೃಶ್ಯವನ್ನು ರಿಲೀಸ್ ಮಾಡಿದ್ದಾರೆ. ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆ ಒಳಗಡೆ ನುಗ್ಗಿ ಅಲ್ಲಿ ವಾರ್ಡ್ನ ಒಳಗಡೆ ಇದ್ದಂಥವರನ್ನು ಹೊಡೆಯೋದಕ್ಕೆ ಬೇಕಾಗಿ ಅಲ್ಲಿನ ಡೋರ್ಗಳನ್ನು ಒದಿತಾ ಇದ್ದಾರೆ.
ಹಾಗಾದರೆ ಕಟ್ಟಡದ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಇದರ ಬಗ್ಗೆ ಮಟ್ಟಿಗೆ ಯಾಕೆ ಪೊಲೀಸರು ಮಾಡಬೇಕು? ಇದರ ಬಗ್ಗೆ ನನಗೆ ಮಾಹಿತಿಗಳಿಲ್ಲ. ನಾನು ಇವತ್ತು ಬೆಳಿಗ್ಗೆ ಕೂಡ ಹೇಳಿದ್ದೇನೆ, ಮಾಧ್ಯಮದವರು ನನ್ನನ್ನು ಭೇಟಿ ಮಾಡಿದಾಗ ನಾನು ಇವತ್ತು ಬೆಳಿಗ್ಗೆ ಕೂಡ ಹೇಳಿದ್ದೇನೆ, ಇವತ್ತು ಅಲ್ಲಿರುವಂಥ ವಿದ್ಯಮಾನದ ಬಗ್ಗೆ ಸಮಗ್ರವಾದಂಥ ತನಿಖೆಗಳು ನಡೀಬೇಕು, ಅದರಲ್ಲಿ ಎರಡು ಮಾತುಗಳೇ ಇಲ್ಲ. ಯಾರದೇ ಸರ್ಕಾರ ಇರಲಿ, ನ್ಯಾಯಾಂಗ ತನಿಖೆ ಅದು ನ್ಯಾಯಾಂಗ ತನಿಖೆ ಯಾವುದೇ ಇದಿರಲಿ, ಆ ತನಿಖೆಗಳು ನಡೀಬೇಕು, ಅದರಲ್ಲಿ ನಾನು ಎರಡು ಮಾತುಗಳನ್ನು ಹೇಳುವುದಿಲ್ಲ. ಆದರೆ ಪ್ರೊವೊಕೇಷನ್ಸ್, ಇವತ್ತು ಕಾಂಗ್ರೆಸ್ನವರು ಮಂಗಳೂರಿಗೆ ಯಾಕೆ ಹೋಗಬೇಕಿತ್ತು? ಕರ್ಫ್ಯೂ ಇತ್ತು, ಮತ್ತೊಂದಿತ್ತು, ಒಮ್ಮೆ ಶಾಂತಿ ಆಗಬೇಕು ಅಂತ ಹೇಳಿದ ಮೇಲೆ ಶಾಂತಿ ಆಗುವವರೆಗೆ ಕಾಯ್ದಕ್ಕೂ ಕೂಡ ಇವರಿಗೆ ಪುರುಸೊತ್ತಿಲ್ವಾ? ಇವರು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳುವಾಗ ಉಪ್ಪಿನಂಗಡಿಯಲ್ಲಿ ಕಲ್ಲು ತೂರಾಟ ಆಗುತ್ತೆ. ಯಾಕೆ ಆಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಈ ವಿದ್ರೋಹಿ ಕೆಲಸ ಮಾಡುವಂಥವರ ಆ ಒಂದು ಟಚ್ ಇರುವಂಥ ಈ ಕಾಂಗ್ರೆಸ್ಸು ಈ ಕೆಲಸಕಾರ್ಯಗಳನ್ನು ಆಗಾಗ ಮಾಡ್ತದೆ ಅಂತ ನಾನು ನೇರವಾದಂಥ ಆರೋಪ ಮಾಡ್ತೇನೆ. ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂಥ ಇನ್ನೊಂದು ಅಂದರೆ ಇದು ವೈರಲ್ ಆಗಿರ್ತಕ್ಕಂತಹ ವಿಡಿಯೋವನ್ನು ಕಾಂಗ್ರೆಸ್ನವರು ಬಿಡುಗಡೆ, ನೀವು ಆ ವಿಜುವಲನ್ನು ನೋಡಿಲ್ಲ ಅನ್ನೋತನ ಹೇಳಿದರೆ, ಆದರೆ ಇದಕ್ಕೆ ನೇರವಾಗಿ ಈ ಒಂದು ದೃಶ್ಯಕ್ಕೆ ಏನು ಹೇಳ್ತೀರಿ ಅಂತ ಅನ್ನೋದನ್ನು ತಮ್ಮ ಹತ್ರ ಕೇಳ್ತೀನಿ. ಯಾಕಂದರೆ ಈ ದೃಶ್ಯದಲ್ಲಿ ಅತ್ಯಂತ ಮುಖ್ಯವಾಗಿ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಕ್ಕಂಥ ಮಾತನ್ನು ನೀವು ಗಮನಿಸ್ಬೋದು. ಫೈರ್ ಮಾಡಿದವು, ಒಂದು ಗುಂಡು ಕೂಡ ಪೀಳಿಲ್ಲ, ಒಬ್ಬನು ಸಾಯಲಿಲ್ಲಲ್ಲ. ಅಲ್ಲಪ್ಪ ಫೈರ್ ಮಾಡಿದವು, ಒಂದು ಗುಂಡು ಕೂಡ ಪೀಳಿಲ್ಲ, ಒಬ್ಬನು ಸಾಯಲಿಲ್ಲಲ್ಲ. ಅಲ್ಲಪ್ಪ ಫೈರ್ ಮಾಡಿದವು, ಒಂದು ಗುಂಡು ಕೂಡ ಪೀಳಿಲ್ಲ, ಒಬ್ಬನು ಸಾಯಲಿಲ್ಲಲ್ಲ. ಫೈರ್ ಮಾಡಿದ್ವಿ, ಒಂದು ಗುಂಡು ಕೂಡ ಬೀಳಲಿಲ್ಲ, ಯಾವನು ಸಾಯಲಿಲ್ಲಲ್ಲ. ಇದನ್ನು ಪೊಲೀಸ್ ಅಧಿಕಾರಿಗಳು ಮಾತನಾಡ್ಕೊಳ್ತಾರೆ ಅಲ್ಲ. ಹಾಗಾದ್ರೆ ಜನ ಏನು ನನಗೆ ಇದರ ಬಗ್ಗೆ ಮಾಹಿತಿಗಳಿಲ್ಲ. ಅವನು ಅವರು ದುರುದ್ದೇಶ ಎಂದು ಹೇಳಿದರೆ ಅವರು ಶಿಕ್ಷೆಗೆ ಅರ್ಹರು. ಅವರು ಏನು ಆಗಲಿಲ್ಲ, ಏನು ಅಲ್ಲಿ ಇದು ಗುಂಡಾಗಿದೆ ಮತ್ತೊಂದಾಗಿದೆ, ಆದರೆ ಯಾರು ಸಾಯಲಿಲ್ಲ ಅಂತ ಹೇಳುವಂಥದ್ದು ಸದುದ್ದೇಶ ಎಂದು ಹೇಳಿದರೆ ಅವರು ಗೌರವ ಅರ್ಹರು ಅಂತ ನಾನು ಹೇಳ್ತೇನೆ. ಈಗ ಯು ಟಿ ಕಾದರೂ ಒಬ್ಬರೇ ಹಾಗಾದರೆ ಈ ಎಲ್ಲ ಗಲಾಟೆಗಳಿಗೆ ಕಾರಣ ಅನ್ನುವಂಥದ್ದು? ಯಾಕಂದರೆ ಬಿ ಜೆ ಪಿ ಎಲ್ಲ ನಾಯಕರುಗಳು ಕೂಡ ಇದೇ ಮಾತನ್ನು ಸರ್ ನಾನು ಕೇಳ್ತೇನೆ. ಇವತ್ತು ಬೇರೆ ಯಾವ ಕಡೆಗಳಲ್ಲೂ ಗಲಾಟೆ ಆಗಿಲ್ಲ, ಯು ಟಿ ಕಾದ ಪ್ರತಿನಿಧಿಸುವಂಥ ಮಂಗಳೂರಿನಲ್ಲಿ ಮಾತ್ರ ಆಗಿದೆ. ಯಾಕೆ ಯಾಕೆ ಅದಕ್ಕೆ ಅವರು ಉತ್ತರ ಕೊಡಬೇಕು, ಬೇರೆ ಎಲ್ಲಿಯೂ ಆಗಿಲ್ಲ. ಯಾಕೆ ಅಲ್ಲಿ ಮಾತ್ರ ಆದ್ಯ ಯಾಕೆ, ಶಿವಾಜಿನಗರದಲ್ಲಿ ಮಾತ್ರ ಆಗುವುದು ಯಾಕೆ, ಬಾಕಿ ಎಲ್ಲ ಕಡೆ ಕೂಲಾಗಿ ಸ್ವಲ್ಪ ಪ್ರತಿಭಟನೆಗಳನ್ನು ಮಾಡ್ತಾರೆ, ಯಾವುದೇ ತೊಂದರೆಗಳಿಲ್ಲ. ಅಲ್ಲೆಲ್ಲ ಈ ಉದ್ರೇಕ ಗುಂಪುಗಳು ಯಾಕೆ ಬರ್ತವೆ? ನಾನು ಹೇಳುವಂಥದ್ದು, ಇವತ್ತು ಎಲ್ಲೆಲ್ಲ ಈ ಗಲಾಟೆಗಳು ಭಾರಿ ದೊಡ್ಡ ರೀತಿಯಲ್ಲಿ ಆಗಿದೆ, ಅಲ್ಲೆಲ್ಲ ಕಾಂಗ್ರೆಸ್ ಬೇಸ್ಗಳಿರುವಂಥ ಸೆಂಟರ್ಗಳಲ್ಲಿ ಅಂತ ಹೇಳುವಂಥದ್ದನ್ನು ಯಾರು ಇದನ್ನು ಮರಿಲಿಕ್ಕೂ ಆಗುವುದಿಲ್ಲ, ಮತ್ತು ಯಾರು ಇದನ್ನು ಅಲ್ಲಗಳಿಲಿಕ್ಕೂ ಆಗುವುದಿಲ್ಲ. ಈಗ ಹಿಂದೆಯೂ ಕೂಡ ಅಲ್ಲಿರ್ತಕ್ಕಂಥ ಅಲ್ಲಿಯ ಸಂಸದರು ಇರುವಂಥ, ಇವತ್ತು ಕೂಡ ಅವರೇ ಸಂಸದರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅವರು ಕೂಡ ಬೆಂಕಿ ಇಡೀ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಬೀಳುತ್ತೆ ಅನ್ನೋಂತ ಮಾತನಾಡಿದರು. ಆದರೆ ಆ ರೀತಿಯಾದಂಥ ಘಟನೆ ಆಗೋದಕ್ಕೆ ಅವಕಾಶವನ್ನು ಸರ್ಕಾರಗಳು ಕೊಡದೇ ಇರಬೇಕಾಗಿರೋದು ಮುಖ್ಯ ಅಲ್ವಾ ಅಂತ ನಾನು. ಈಗ ಹಿಂದೆ ನಿಮಗೂ ಕೂಡ ಗೊತ್ತಿದೆ ಯಾವ ಕೇಸ್ನಲ್ಲಿ ಕೊಣಾಜೆಯ ಪೊಲೀಸ್ ಸ್ಟೇಷನ್ನ ಮುಂದೆ ನಡೆದಿರತಕ್ಕಂಥ ಘಟನೆ, ಅಲ್ಲಿ ಮಾಡಿದಂಥ ಭಾಷಣದಲ್ಲಿ ಹೇಳ್ತಾರೆ ಬೆಂಕಿ ಹಚ್ಚಬೇಕಾಗತ್ತೆ. ನಾನು ಅದನ್ನು ಇವತ್ತಲ್ಲ ಅವತ್ತು ಕೂಡ ಆ ಮಾತು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಯಾಕೆಂತ ಹೇಳಿದರೆ ನಾವು ಯಾವತ್ತು ಆ ರೀತಿಯ ಪ್ರಚೋದನಕಾರಿ ಮಾತುಗಳು ಮಾತಾಡುವಂಥದ್ದು ಅದು ಒಳ್ಳೆಯದಲ್ಲ. ನಾನು ನಮ್ಮ ಪಕ್ಷದ ಬೇರೆ ಬೇರೆ ಪ್ರಮುಖರು ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಈ ರೀತಿಯ ಜವಾಬ್ದಾರಿ ಇರುವವರು ಶಾಂತಿಯ ಕಡೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವಂಥದ್ದು ಇವತ್ತು ಕೂಡ ನನ್ನ ಮನಸ್ಸಲ್ಲಿರುವಂಥದ್ದು, ಯಾವತ್ತು ಕೂಡ ಅದನ್ನು ಮಾಡುವಂಥದ್ದು ನನ್ನ ಜವಾಬ್ದಾರಿ. ಈಗ ಸರ್ಕಾರ ಈ ಎಲ್ಲ ಇದನ್ನು ಈ ಎಲ್ಲ ಗಲಾಟೆಗಳನ್ನು ನಿಭಾಯಿಸುತ್ತೆ ಅಂತಾರೆ? ಖಂಡಿತವಾಗಿ ನಿಭಾಯಿಸುತ್ತೆ. ನಿನ್ನೆಯೇ ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ನೀವು ಕೇಳಿದಿರಿ, ಎಲ್ಲ ಮುಸಲ್ಮಾನ ಬಂಧುಗಳಿಗೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರಿಗೆ ಮುಖ್ಯಮಂತ್ರಿ ಕೇಳಿದರು, ಯಾವುದೇ ರೀತಿಯಲ್ಲಿ ನೀವು ಈ ರೀತಿಯ ಉದ್ರೇಕ ವಾತಾವರಣವನ್ನು ನಿರ್ಮಾಣ ಮಾಡಬಾರ್ದು, ಶಾಂತಿಯಿಂದ ನೀವು ಪ್ರತಿಭಟನೆ ಮಾಡಬೇಕು, ಮತ್ತು ನಿಮಗೆ ಎಲ್ಲ ರಕ್ಷಣೆ ಕೊಡುವಂಥ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳುವಂಥದ್ದು, ಮತ್ತು ಯಾವುದೇ ಪೊಲೀಸ್ ಅಧಿಕಾರಿಗಳು ಕೂಡ ಈ ರೀತಿ ನಿರ್ದಾಕ್ಷಿಣ್ಯವಾದ ಕೆಲಸಗಳನ್ನು ಖಂಡಿತವಾಗಿ ಮಾಡಬಾರ್ದು, ಇದರಿಂದ ಒಳ್ಳೆಯದಾಗುವುದಿಲ್ಲ ಅಂತ ಹೇಳುವಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದನ್ನು ನೀವೆಲ್ಲ ಕೇಳಿದಿರಿ, ಮಾಧ್ಯಮದಲ್ಲಿ ಕೂಡ ಅವರು ಹೇಳಿದ್ದಾರೆ. ಯಾಕೆ ಪೌರತ್ವದ ಈ ಒಂದು ಕಾಯ್ದೆ ಜಾರಿಗೆ ತಳ್ತಾ ಇದ್ದಂತೆ, ಇದನ್ನು ಅಂಗೀಕಾರ ಆಗ್ತಾ ಇದ್ದಂತೆ, ಇದನ್ನು CAB ರೂಪದಲ್ಲಿ ಇದ್ದಾಗಲೇ ಇಷ್ಟೊಂದು ವಿರೋಧ, ಯಾವ ಕಾರಣಕ್ಕಾಗಿ ವಿರೋಧ ಹಂಗಾದ್ರೆ ವ್ಯಕ್ತ ಆಗ್ತಾ ಇದೆ ಅಂತ ಅನಿಸುತ್ತೆ ತಮಗೆ ಕೇಂದ್ರ ಸರ್ಕಾರವಾಗಿ ನೋಡಿದಾಗ? ನೋಡಿ, ಇದು ಒಂದು ದೇಶದ ಜವಾಬ್ದಾರಿಯ ನಿಲುವು ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾವಾಗ ದೇಶ ಜಾತಿ ಆಧಾರದ ಮೇಲೆ ವಿಭಜನೆ ಆಯಿತೋ, ಯಾವಾಗ ಜಾತಿ ಆಧಾರದ ವಿಭಜನೆಗೆ ಕಾಂಗ್ರೆಸ್ ಕುಮ್ಮಕ್ಕೆ ಕೊಟ್ಟಿತೋ, ಆಗಲೇ ಇದಕ್ಕೊಂದು ಪರಿಹಾರ ಸೂತ್ರಗಳನ್ನು ತಗೊಳ್ಬೇಕು ಅಂತ ಹೇಳುವಂಥದ್ದು ದೇಶದ ಎಲ್ಲ ಹಿರಿಯರ ಆ ಮನಸ್ಸಿನ ಭಾವನೆ ಆಗಿತ್ತು. ಇವತ್ತು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ರಾಷ್ಟ್ರಗಳು, ಈಗ ನಾವು ಏನು ಮೂರು ರಾಷ್ಟ್ರಗಳನ್ನು ಹೆಸರು ಮಾಡಿದ್ದೇವೋ, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಫ್ಘಾನಿಸ್ತಾನ, ಇದೆಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು. ಭಾರತ ಜಗತ್ತಿನಲ್ಲಿ ಒಂದು ಅದ್ಭುತವಾದಂಥ ಸೆಕ್ಯುಲರ್ ರಾಷ್ಟ್ರ. ಈ ಎಲ್ಲದರ ಹಿನ್ನೆಲೆಯಲ್ಲಿ
ವಿಭಜನೆಯಾದಾಗ ನಮ್ಮ ಅಣ್ಣ ತಮ್ಮಂದಿರು ಬೇರೆ ಬೇರೆ ದೇಶಗಳಲ್ಲಿ ಹೋದವರು. ಒಂದು ರೀತಿಯಲ್ಲಿ ಅಲ್ಲಿ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮತ್ತೊಂದನ್ನು ಮಾಡಲಿಕ್ಕಾಗದೆ ಅಲ್ಲಿಯ ಅಲ್ಪಸಂಖ್ಯಾತರಾಗಿ ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ಆದಂಥ ಬೇರೆ ಬೇರೆ ರೀತಿಯ ಅದು ಕನ್ವರ್ಷನಿಂದ ಹಿಡಿದು ಅಲ್ಲಿಂದ ಪಲಾಯನ ಎಲ್ಲವನ್ನ ಹಿಡ್ಕೊಂಡು ನೋಡಿದರೆ ಅವರಿಗೆಲ್ಲ ಒಂದು ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳುವಂಥದ್ದು ಅಂದಿನ ದಿನದ ವಾದ ಆಗಿತ್ತು. ಆ ವಾದದ ಹಿನ್ನೆಲೆಯಲ್ಲಿ ಇವತ್ತು ಭಾರಿ ಸುದೀರ್ಘವಾದಂಥ ಸ್ವಾತಂತ್ರ್ಯದ ನಂತರ ಇದನ್ನು ತರಲಿಕ್ಕೆ ನಾವು ಪ್ರಯತ್ನಪಟ್ಟು ಯಶಸ್ವಿಯಾಗಿದ್ದೀವಿ. ಅಲ್ಲಿನ ಸರ್ಕಾರಗಳು ಬದ್ಧತೆಯನ್ನು ತೋರಲಿಲ್ಲ ಅಂತೇಳಿ ನಮ್ಮ ಇಲ್ಲಿನ ಸರ್ಕಾರ ಈ ರೀತಿಯಾಗಿದ್ದಂತಹ ಧೋರಣೆಯನ್ನು ತಾಳ್ಬೇಕಾದ ಅವಶ್ಯಕತೆ ಇದೆಯಾ? ಆ ಸರ್ಕಾರಗಳ ಬದ್ಧತೆಯನ್ನು ನಾವು ಸರಿಪಡಿಸಬೇಕಾದಂತಹ ಸಂದರ್ಭದಲ್ಲಿ ನಾವು ನಮ್ಮದನ್ನು ಹಿಂಗೆ ತಿದ್ದುಕೊಳ್ಳುವಂಥಕ್ಕೆ ಹೊರಡಬೇಕಾ? ನೋಡಿ, ಅಲ್ಲಿ ಆ ಮೂರು ರಾಷ್ಟ್ರಗಳು ಕೂಡ ಇಸ್ಲಾಮಿಕ್ ರಾಷ್ಟ್ರಗಳು, ರಿಪಬ್ಲಿಕ್ ಆಫ್ ಇಸ್ಲಾಮಿಕ್ ಯೂನಿಯನ್ ಅದು, ಆ ಎಲ್ಲವೂ ಕೂಡ ಮೂರು ರಾಷ್ಟ್ರಗಳು ಕೂಡ. ಭಾರತ ದೇಶ ಹಾಗಿಲ್ಲ, ಭಾರತ ಸೆಕ್ಯುಲರ್ ರಾಷ್ಟ್ರವಾಗಿ ಇವತ್ತು ಉಳಿದಿದೆ. ಅದಕ್ಕಾಗಿಯೇ ಭಾರತದಲ್ಲಿರುವಂಥ ಮುಸಲ್ಮಾನ ಬಂಧುಗಳು ಅವರು ಈ ದೇಶದ ಪ್ರೆಸಿಡೆಂಟ್ ಆದರೂ, ಅತ್ಯಂತ ನಂಬರ್ ಒನ್ ಹುದ್ದೆ, ಈ ರಾಷ್ಟ್ರದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳಾದರೂ, ಈ ರಾಷ್ಟ್ರದಲ್ಲಿ ಉಪರಾಷ್ಟ್ರಪತಿಗಳಾದರೂ, ಈ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಾದರೂ, ಈ ರಾಷ್ಟ್ರದಲ್ಲಿ ಅವರಿಗೆ ಯಾವುದೇ ರೀತಿಯ ಕೊರತೆ ಆಗದೆ ಅತ್ಯಂತ ಗೌರವದಿಂದ ಯಾವುದಾದ್ರು ಒಂದು ನಮ್ಮ ಮುಸಲ್ಮಾನ ಬಂಧುಗಳು ಬದುಕಿದಂಥ ರಾಷ್ಟ್ರ ಜಗತ್ತಲ್ಲಿದ್ದರೆ ಅದು ಭಾರತ. ಇವತ್ತು ನೀವು ನೋಡಿರ್ಬೋದು, 1947ರಲ್ಲಿ ಇದ್ದ ಜನಸಂಖ್ಯೆಯ ಡಬ್ಬಲ್ ಇವತ್ತು ಭಾರತದಲ್ಲಿ ಮುಸಲ್ಮಾನರಾಗಿದ್ದಾರೆ. ಹಾಗಿದ್ರೆ ನೀವು ಜಾತ್ಯತೀತ ರಾಷ್ಟ್ರದ ಇದನ್ನು ಹೇಳ್ತೀರಿ, ಧರ್ಮ ನಿರಪೇಕ್ಷತೆ ಅನ್ನುವಂಥದ್ದು ನಮ್ಮ ಬದ್ಧತೆ ಇರುವಂಥ ಸಂದರ್ಭದಲ್ಲಿ ಧರ್ಮವನ್ನು ಯಾಕೆ ಹೆಸರಿಸಬೇಕು? ಇದನ್ನು ಎಕ್ಸ್ಕ್ಲೂಡ್ ಮಾಡ್ತಕ್ಕಂಥ ಅಂಶ ಏನಕ್ಕೆ ಬೇಕು? ಎಕ್ಸ್ಕ್ಲೂಡ್ ಯಾಕೆ ಮಾಡಬೇಕಾಯ್ತು? ಅದಕ್ಕೆ ಬೇಕಾಗಿಯೇ ಈ ನಾವು ತಂದಿರೋ ಧರ್ಮದ ಆಚರಣೆ ಅದರಲ್ಲಿ ಆಗುವಂಥ, ಇಟ್ ಇಸ್ ಎ ರಿಲಿಜಿಯಸ್ ಪರ್ಸಿಕ್ಯೂಷನ್ನ ಮೇಲೆ ಮಾತ್ರ ಇದನ್ನು ಮಾಡಿರುವಂಥದ್ದು. ಎಲ್ಲಿ ಧಾರ್ಮಿಕ ಆಚರಣೆಗೆ ತೊಂದರೆ ಆಗುವಂಥ ವ್ಯವಸ್ಥೆ ನಮ್ಮ ಹಿಂದಿನ ನಮ್ಮ ಸಹೋದರ ಸಹೋದರಿಯಾಗ್ತದ, ಅವರಿಗೆಲ್ಲ ಆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಕೊಡಬೇಕು ಅಂತ ಹೇಳುವಂಥ ದೊಡ್ಡ ಉದ್ದೇಶದಿಂದ ಮಾಡಿರುವಂಥದ್ದು. ಇದಕ್ಕೆ ಮನಮೋಹನ್ ಸಿಂಗ್ ಪಾರ್ಲಿಮೆಂಟಲ್ಲಿ ವಾದ ಮಾಡಿದ್ದಾರೆ 2002ರಲ್ಲಿ. ಅವರೇ ಹೇಳಿದರು ಇದನ್ನು ತರಲೇಬೇಕಾದಂಥ ಅವಶ್ಯಕತೆ ಅಂತ ಹೇಳಿದಂಥದ್ದು ಮನಮೋಹನ್ ಸಿಂಗ್ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಅದರ ವಾದವನ್ನು ಸಿಖ್ಖರಿಗೆ ಅಫ್ಘಾನಿಸ್ತಾನದಲ್ಲಿ ಆಗುವಂಥ ಅನ್ಯಾಯ ಭಾರತ ಮಾತ್ರ ಅವರಿಗೆ ಇರುವಂಥದ್ದು ಅಂತ ಹೇಳುವಂಥ ಮಾತನ್ನು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಆದ ಕಾರಣ ಎಲ್ಲಿಯೋ ಇದು ರಾಜಕೀಯ ಉದ್ದೇಶದಿಂದ ಅಥವಾ ಕೇವಲ ಮುಸಲ್ಮಾನರನ್ನು ಹೊರಗಿಡಲಿಕ್ಕೆ ಮಾಡಿರುವಂಥದ್ದಲ್ಲ. ಮುಸಲ್ಮಾನರಿಗೆ ತಮ್ಮದೇ ಆದಂಥ ಹಕ್ಕುಗಳನ್ನು ನಿರಂತರವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ರಾಷ್ಟ್ರಗಳಿದ್ದಾವೆ ಭಾರತ ಸೇರಿ, ಆದರೆ ಹಿಂದೂಗಳಿಗೆ ಅಲ್ಲಿ ಇಲ್ಲ, ಮೂರು ರಾಷ್ಟ್ರದಲ್ಲಿ ಇದು ಅಂತ ಹೇಳುವುದಕ್ಕಾಗಿ ಈ ಕಾನೂನನ್ನು ತರಲಾಗಿದೆ. ಹಾಗಿದ್ರೆ ಇದನ್ನು ಮೊದಲಿಗೆ ಜನರಿಗೆ ಮನದಟ್ಟು ಮಾಡಿಕೊಡುವಂಥ, ಯಾಕಂದರೆ ಒಂದು ಡೆಮೋಕ್ರೆಸಿಯಲ್ಲಿ ಡಿಬೇಟ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ಡೆಮೋಕ್ರೆಸಿಯಲ್ಲಿ ಜನರ ಜೊತೆಗೆ ಇದನ್ನು ಈ ವಿಚಾರದ ಬಗ್ಗೆ ಇನ್ನೊಂದಷ್ಟು ಡಿಬೇಟ್ ಆಗಬೇಕಾದಂಥ ಅವಶ್ಯಕತೆ ಇರಲಿಲ್ವ ಈ ಕಾಯ್ದೆ ಏನದು? ಇಲ್ಲ, ನನಗೆ ಅನ್ನಿಸ್ತದೆ ನೋಡಿ, ಇದರಲ್ಲಿ ಎರಡು ಮೂರು ಅಂಶಗಳು ಭಾರಿ ಪ್ರಮುಖ ಅಂಶಗಳು. ಒಂದು, ಇವತ್ತು ಯಾರೇ ಬಂದರೂ ಕೂಡ, ಅಲ್ಲಿಂದ ಬಂದರೂ ಕೂಡ ನಾವು ಅವರಿಗೆ ಪೌರತ್ವ ಕೊಡುವಂಥ ಕೆಲಸ ಮಾಡೋದಿಲ್ಲ. ಕಟ್ ಆಫ್ ಡೇಟ್ ಇದೆ, 31 December 2014 ಕಟ್ ಆಫ್ ಡೇಟ್. ಅವತ್ತೇ ಇದನ್ನು ಇಡೀ ದೇಶದಲ್ಲಿ ಪ್ರಚುರಪಡಿಸಿದ್ದೇವೆ. ಕಾನೂನನ್ನು 2006ರಲ್ಲೇ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದೆವು. ಆ 2016ರಿಂದ ಯಾವಾಗ ನಾವು ಮಂಡನೆ ಮಾಡಿದ್ದೇವೆ 2016ರಲ್ಲಿ, ಅದು ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋಗಿ ಅಲ್ಲಿ ಎಲ್ಲವನ್ನು ಡಿಸ್ಕಷನ್ಸ್ ಆಗಿ ಮತ್ತೆ ಬಂದಿರುವಂಥದ್ದನ್ನು ಕಂಡಿದ್ದೇವೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಓಟಿಗೆ ಹಾಕಿದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹುಮತ, ಅದು ಕೂಡ ಹೇಗೆ 311 ಓಟು ನಮ್ಮ ಈ ಕಾಯ್ದೆಯ ಪರವಾಗಿ ಸಿಕ್ತು. ಕೇವಲ 80 ಜನ ಮಾತ್ರ ಇದನ್ನು ವಿರೋಧ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಒಂದು ವಲಸಿಗ ನೀತಿಯನ್ನು ನಡೆಸುವಂಥದ್ದು ಮಾಡುವಂಥದ್ದು ಇವೆಲ್ಲವೂ ಕೂಡ ಒಂದು ಸಾರ್ವಭೌಮ ಸರ್ಕಾರಕ್ಕಿರುವಂಥ ಹಕ್ಕಾಗಿರುತ್ತೆ, ಅದರ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಿಂಗಿರುವಾಗ ಮುಸಲ್ಮಾನರನ್ನು ಹೊರಗಿಡಬೇಕಂಥ ಅವಶ್ಯಕತೆ ಇತ್ತ ಅಂತ ಹೇಳಿ, ಯಾಕಂದರೆ ನೀವೇ ವಲಸಿಗ ನೀತಿಯನ್ನು ಕೂಡ ಮಾಡುವಂತಹ ನೀವು ಇರುವಾಗ ಯಾಕೆ ಇದರಲ್ಲಿ ಮುಸಲ್ಮಾನರನ್ನು ಹೊರಗಡೆ ಇಡಬೇಕಂತ ಅವಶ್ಯಕತೆ? ನೋಡಿ, ನಾವು ಮುಸಲ್ಮಾನರನ್ನು ಹೊರಗಡೆ ಇಟ್ಟಿದ್ದೇವೆ ಅಂತ ಹೇಳುವಂಥದ್ದೇ ಒಂದು ಅದು ಸ್ವಲ್ಪ ಮಟ್ಟಿನ ಸರಿಯಾದಂಥ ಒಂದು ಇದಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಮುಸ್ಲಿಮರನ್ನು ಹೊರಗಡೆ ನಾವು ಇಡೋದಾದರೆ ಈ ದೇಶದ ಅತ್ಯಂತ ಉನ್ನತ ಪದವಿಗಳನ್ನು ಕೊಡ್ತಿದ್ವಿ ಅವರಿಗೆ, ಈ ದೇಶದ ಅವರ ಎಲ್ಲ ಹಕ್ಕುಗಳನ್ನು ಇರಲಿಕ್ಕೆ ಬಿಡ್ತಿದ್ವ? ಈ ಮುಸಲ್ಮಾನರನ್ನು ಒಟ್ಟಿಗೆ ಇಟ್ಕೊಳ್ಬೇಕು ಅಂತ ಕೊಡುವಂಥದ್ದು ಕೊಡುವಂಥದ್ದು ಅನ್ನೋಂಥ ಮನಸ್ಥಿತಿ ಸರಿಯಾದಂಥದ್ದಲ್ಲ. ಅಲ್ಲ, ನಾವು ಕೊಡುವಂಥದ್ದಲ್ಲ, ಅದು ಅವರ ಪ್ರತಿಯೊಬ್ಬ ಈ ದೇಶದ ಅವರ ಹಕ್ಕು, ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಅದು. ಸಂವಿಧಾನ ಕೊಡುವಂಥದ್ದು ನೋಡಿ, ಸಂವಿಧಾನದಲ್ಲೇ ಅದನ್ನು ಹೇಳಿದೆ, ಆದರೆ ಇಸ್ಲಾಮಿಕ್ ರಾಷ್ಟ್ರಗಳ ಸಂವಿಧಾನದಲ್ಲಿ ಅದಿಲ್ಲ. ಹಿಂದೂಗಳಿಗೆ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆಗೆ ಭಾರತದ ಅನ್ನುವಂಥ ಒಂದು ಸಾರ್ವಭೌಮ ರಾಷ್ಟ್ರವನ್ನು ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆಗೆ ಯಾಕೆ ನಾವು ಕಂಪೇರ್ ಮಾಡ್ಕೊಳ್ಬೇಕು? ಹಾಗೆಂತಲ್ಲ, ಏನಿದ್ರ ಐಡಿಯಾ ಏನು ಅಂತ? ಇದರ ಐಡಿಯಾ ಈ ದೇಶದಲ್ಲಿ ನಮ್ಮ ಸಹೋದರ ಸಹೋದರಿಯರು ಯಾವಾಗ ಜೊತೆಯಲ್ಲಿದ್ದವರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ತಪ್ಪಿಸುವುದೇ ಇದರ ಉದ್ದೇಶ. ಇದರಿಂದ ದೊಡ್ಡ ಉದ್ದೇಶ ಯಾವುದೂ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ನಾವು ಮಾತ್ರ ಮಾಡಿದ ತೀರ್ಮಾನಗಳಲ್ಲ,
ಆ ರಾಷ್ಟ್ರ ವಿಭಜನೆ ಆಗುವಾಗ ಅವರು ಕೂಡ ಒಪ್ಪಿಕೊಂಡಂಥ ರಾಜನೀತಿ, ನಾವು ಕೂಡ ಆ ಮಾತಿಗೆ ಒಪ್ಪಿಕೊಂಡಂಥ ರಾಜನೀತಿ. ಅವರ ರಾಜನೀತಿಯನ್ನು ಉಳಿಸ್ಕೊಳ್ಳಿಲ್ಲ, ನಾವು ನಮ್ಮ ರಾಜನೀತಿಯನ್ನು ಉಳಿಸ್ಕೊಂಡಿದ್ದೇನೆ. ಇದನ್ನು ಜನ ಅರ್ಥ ಮಾಡಿಕೊಳ್ಳಿ. ಚಿತ್ತಗಾಂಗ್ನಲ್ಲಿ ಏನು ನಡೀತು, ಚಿತ್ತಗಾಂಗ್ನಲ್ಲಿ ನಡೆದಂಥ ವಿದ್ಯಮಾನ ನಾವು ನೋಡಿದರೆ ಅಲ್ಲಿಯ ಟೆಂಪಲ್ಗಳ ನಾಶದ ಹೊರ ಸುಮಾರು 300 ಮನೆಗಳಿಗೆ ಬೆಂಕಿ ಹಚ್ಚಿದ್ದು, 200 ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದು, ಇದೆಲ್ಲವೂ ಕೂಡ ಒಂದು ಸಮುದಾಯದ ಅವರ ಮೇಲೆ ಮಾಡಿರುವಂಥದ್ದು. ಅಫ್ಘಾನಿಸ್ತಾನದಲ್ಲಿ ಕೇವಲ ಸಿಖ್ಗಳನ್ನೇ ನೋಡಿ ನೋಡಿ ಅವರನ್ನು ಒಂದು ರೀತಿಯಲ್ಲಿ ತಾಲಿಬಾನ್ಗಳು ಎಲ್ಲವನ್ನು ಮಾಡಿರುವಂಥದ್ದು. ಇವತ್ತಿಗೆ ಅಲ್ಲಿ ಒಂದು ಚುನಾಯಿತ ಸರ್ಕಾರ ಇರತಕ್ಕಂತಹ ಅಧಿಕಾರ ಇದೆ, ಇವತ್ತಿನ ತಾಲಿಬಾನ್ಗಳ ಆಡಳಿತದಲ್ಲಿಲ್ಲ. ಅದಕ್ಕೆ ಅಫ್ಘಾನಿಸ್ತಾನವನ್ನು ಕೂಡ ಇದರಲ್ಲಿ ಹೆಂಗೆ ಸೇರಿಸ್ಕೊಂಡು ನೋಡಿ, ಅಫ್ಘಾನಿಸ್ತಾನ ಕೂಡ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಅದು ಆ ಒಂದು ಹಿಂದೂ ನಮ್ಮ ಭಾರತ ದೇಶದ ಒಂದು ಅಂಗ ಅಂತ ಹೇಳುವಂಥದ್ದು ಎಲ್ಲ ಕಡೆ ಬಂದದ್ದನ್ನು ನಾವು ಕಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಮಾಡಿಕೊಂಡ ಸಿಖ್ಖರಂತೂ ಭಾರತ ದೇಶದ ಅವರು ಒಂದು ಅತ್ಯಂತ ಒಂದು ಗೌರವವಾದಂಥ ಒಂದು ಸಮಾಜದವರು. ಅದನ್ನೆಲ್ಲವನ್ನು ಒಟ್ಟಿಗಿಟ್ಟುಕೊಂಡೇ ಈ ತೀರ್ಮಾನಗಳನ್ನು ಮಾಡಲಾಗಿದೆ. ಅಂದರೆ ಎನ್ ಆರ್ ಸಿಯನ್ನು ಈಗ ದೇಶಾದ್ಯಂತ ಜಾರಿಗೊಳಿಸ್ತೀರಿ ಅಂತ? ನಾವು ಎನ್ ಆರ್ ಸಿ 19 ಲಕ್ಷ ಜನ ಈಗ ಕೂಡ ಅಲ್ಲಿಯೇ ಇನ್ನೂ ಫೈನಲೈಸ್ ಆಗಿಲ್ಲ. ಆದ ಕಾರಣ ಅಸ್ಸಾಮಿನಲ್ಲಿ ಎನ್ ಆರ್ ಸಿಯನ್ನು ಭಾರಿ ಅಲ್ಲಿಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರೊಬ್ಬನಿಗೂ ಕೂಡ ಅನ್ಯಾಯ ಆಗದೆ, ಯಾರು ಇಲ್ಲಿಗಲ್ ಮೈಗ್ರೆಂಟ್ ಇದ್ದಾನೆ ಅವರಲ್ಲಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಅವನಲ್ಲಿರುವಂಥ ದಾಖಲೆ ಪರಿಶೀಲನೆ, ಅವನಲ್ಲಿ ವಾಸ್ತವ್ಯದ ಹಿನ್ನೆಲೆ, ಅವನಿಗೆ ಅಲ್ಲಿ ಸಾರ್ವಜನಿಕವಾಗಿರುವಂಥ ಬ್ಯಾಕಿಂಗ್, ಇದನ್ನೆಲ್ಲವನ್ನು ನೋಡಿಕೊಂಡು ಮಾಡಬೇಕು ಅಂತ ಹೇಳೋದಕ್ಕೆ ನಾವು ನಿಧಾನವಾಗಿ ಮಾಡ್ತಾ ಇರುವಂಥ. ಇಲ್ಲದ್ರೆ ಮೊನ್ನೆ ಒಂದು ರೌಂಡ್ ಆಯಿತು, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ಎನ್ ಆರ್ ಸಿ ತಂದಿರುವಂಥದ್ದು ಅಂತ ಜಗತ್ತಿಗೆ ಗೊತ್ತಿದೆ. ಆದರೂ ಕೂಡ ನಾವು ಅದನ್ನು ಇನ್ನಷ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನು ಸ್ಲೋ ಡೌನ್ ಮಾಡಿಕೊಂಡು ಎಲ್ಲವನ್ನ ಜಾರಿಗೊಳಿಸುವುದಿಲ್ಲ. ದೇಶದಾದ್ಯಂತ ಈಗ 19 ಲಕ್ಷದವರೆದು ಪೂರ್ತಿ ಅದು ತೀರ್ಮಾನಗಳಾದ ನಂತರವೇ ಅದರಲ್ಲಿರುವಂಥ ಸಾಧಕ ಬಾಧಕದ ಹಿನ್ನೆಲೆಯಲ್ಲಿ ನೋಡಿ ಮುಂದಿನ ಹೆಜ್ಜೆ. ಬಿಜೆಪಿಯೇತರ ಸರ್ಕಾರಗಳು ಹೇಳ್ತಿದ್ದೇವೆ ನಾವು ಇದನ್ನು ನಮ್ಮಲ್ಲಿ ಬಿಡಲ್ಲ ಅಂತ. ಅಲ್ಲ, ಈಗ ಬಿಡುವುದು ಹಿಡಿದು ಅದು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸಂಬಂಧಪಟ್ಟದ್ದು, ನಾನು ಇಲ್ಲಂತ ಖಂಡಿತವಾಗಿ ಹೇಳುವುದಿಲ್ಲ. ಆದರೆ ರಾಷ್ಟ್ರದ ಹಿತಾಸಕ್ತಿಯಿಂದ ಏನಾಗಬೇಕಾ ಅದನ್ನು ಮಾಡಬೇಕಾದಂಥ ಅವಶ್ಯಕತೆಗಳು ಇರುತ್ತವೆ. ಅಲ್ಲ, ಎಲ್ಲೊಂದು ಕಡೆ ಅನಿವಾರ್ಯವಾಗಿ ಬಿಜೆಪಿ ಇದನ್ನು ಕೈಬಿಡಬೇಕಾಗತ್ತಾ? ಖಂಡಿತವಾಗಿಲ್ಲ. ಅದನ್ನು ಕೈಬಿಡುವುದಾದರೆ ನಾವು ಆರ್ಟಿಕಲ್ 370 ಕೈ ಬಿಡಬೇಕಾಯಿತು. ನಮಗೆ ಎನ್ ಆರ್ ಸಿ ವಿಚಾರವನ್ನು ರಾಜ್ಯಗಳು ವಿರೋಧವನ್ನು ಮಾಡ್ತಾರೆ ಅನಿವಾರ್ಯವಾಗಿ ನೀವು ಕೈಬಿಡಿ. ನಮ್ಮ ಸರ್ಕಾರ ತಿಳ್ಕೊಳ್ಳುವಂಥದ್ದು ನಮ್ಮಿಂದಾಗಿ ಯಾರೊಬ್ಬನಿಗೂ ಕೂಡ ಅನ್ಯಾಯ ಆಗಬಾರ್ದು. ಅದಕ್ಕೆ ಬೇಕಾಗಿ ಅದನ್ನು ಹೇಗೆ ಮಾಡಬೇಕೋ ಆ ರೀತಿಯಲ್ಲಿ ಕೈಬಿಡುವಂಥ ಪ್ರಶ್ನೆ ಇಲ್ಲ. ಮಾತಾಡ್ತೀನಿ ಸದಾನಂದಗೌಡರ ಜೊತೆಗೆ, ಎನ್ ಆರ್ ಸಿ ವಿಚಾರವಾಗಿಯೂ ಕೂಡ ಸದಾನಂದಗೌಡರ ಜೊತೆಗೆ ಮಾತನಾಡುತ್ತಿದ್ದೆ. ಹಾಗೆಯೇ ಮಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆಯನ್ನು, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಘಟನೆಯನ್ನು ಕೂಡ ಸದಾನಂದಗೌಡರ ಜೊತೆಗೆ ಮಾತನಾಡಿದ ಸದಾನಂದಗೌಡರ ಜೊತೆಗೆ ನೀಡುವಂತಹ ಮಾತನ್ನು ಮುಂದುವರಿಸೋಣ. ಸದಾನಂದಗೌಡರೇ, ಇಲ್ಲಿ ಒಂದು ವಲಸಿಗ ನೀತಿಯನ್ನು ನಡೆಸುವಂಥದ್ದು ಮಾಡುವಂಥದ್ದು ಇವೆಲ್ಲವೂ ಕೂಡ ಒಂದು ಸಾರ್ವಭೌಮ ಸರ್ಕಾರಕ್ಕಿರುವಂಥ ಹಕ್ಕಾಗಿರುತ್ತೆ, ಅದರ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಿಂಗಿರುವಾಗ ಮುಸಲ್ಮಾನರನ್ನು ಹೊರಗಿಡಬೇಕಾದ ಅವಶ್ಯಕತೆ ಇತ್ತ ಅಂತ ಹೇಳಿ, ಸ್ವಾತಂತ್ರ್ಯ ಸಿಕ್ಕುವಂಥ ಸಂದರ್ಭದಲ್ಲಿ, ಭಾರತ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಇದು ಒಪ್ಪಿಕೊಂಡಂಥ ಒಂದು ಒಪ್ಪಂದ. ಯಾವುದೇ ಧರ್ಮೀಯರಿಗೆ ಅಲ್ಲಿಯೂ ತೊಂದರೆ ಆಗಬಾರ್ದು, ಅಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಅಲ್ಲಿ ತೊಂದರೆ ಆಗಬಾರ್ದು, ಇಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗಬಾರ್ದು. ಆದರೆ ನಾವು ಅದನ್ನು ಉಳಿಸಿಕೊಂಡೆವು ನಮ್ಮ ಸಂವಿಧಾನದಲ್ಲಿ ಹೇಳುವುದರ ಮುಖಾಂತರ, ಇವತ್ತಿನವರೆಗೆ ಸಂವಿಧಾನವನ್ನು ಅದೇ ರೀತಿಯಲ್ಲಿ ಆಚರಣೆ ಮಾಡುವುದರ ಮುಖಾಂತರ ನಾವು ಅದನ್ನು ನಿರಂತರವಾಗಿ ಉಳಿಸ್ಕೊಂಡೆವು. ಆದರೆ ಅವರು ಉಳಿಸ್ಕೊಳ್ಳಿಲ್ಲ. 20-24% ಇದ್ದದ್ದು 3%ಗೆ ಇಳಿತು. ನಮ್ಮ ಸಹೋದರರ ಮೇಲೆ ಅತ್ಯಾಚಾರ ಆಯಿತು, ನಮ್ಮ ಸಹೋದರರನ್ನು ಕನ್ವರ್ಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಒಂದು ರೀತಿಯಲ್ಲಿ ಇಡೀ ಈ ಎಲ್ಲ ಧರ್ಮೀಯರನ್ನು ಅವರ ಧರ್ಮದಿಂದ ಬೇರೆ ಇಟ್ಟು ಮಾಡುವಂಥ ಸಂದರ್ಭ, ಅದಕ್ಕೆ ಸರಿಯಾಗಿ ನಾವು ಮಾಡಿಕೊಂಡಂಥ ಆ ಮಾತುಕತೆ ಒಪ್ಪಂದಗಳು ಅದರ ಅನುಷ್ಠಾನಗಳಾಗಿದೆ. ನೆಹರುವನ್ನು ಎಲ್ಲ ವಿಚಾರದಲ್ಲಿ ಟೀಕಿಸಿದ್ರೆ, ಈ ವಿಚಾರದಲ್ಲಿ ನೆಹರು ಮಾಡಿದಂಥ ಒಪ್ಪಂದವನ್ನು ಹಾಗಾದ್ರೆ ಈಗ ಜಾರಿಗೊಳಿಸಬೇಕು ಅನ್ನೋಂಥದ್ದನ್ನು ಹಾಗಾದ್ರೆ ಯಾಕೆ ಇದು ಮಾಡ್ತೀವಿ? ನಾವು ನೆಹರು ಮಾಡಿದ್ದನ್ನು ಎಲ್ಲವನ್ನು ಅಲ್ಲಿಯೂ ವಿರೋಧ ಮಾಡಲಿಲ್ಲ. ಆಡಳಿತ ಅಂತ ಹೇಳುವುದು ಅದೊಂದು ಕಂಟಿನ್ಯೂಸ್ ಪ್ರೋಸೆಸ್. ಧನ್ಯವಾದ ಸದಾನಂದಗೌಡರು, ಶ್ರೋತೃ ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ. ಇದು ಕೇಂದ್ರ ಸಚಿವರಾಗಿರತಕ್ಕಂತಹ ಡಿ ವಿ ಸದಾನಂದಗೌಡರ ನೇರ ಮಾತು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.